ಹಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ನಾನು ನಿಮ್ಮ ಫೋನ್ ಅಟೆಂಡ್ ಮಾಡ್ತಾ ಇಲ್ಲ ಅಂದ್ರೆ ನನಗೆ ನಿಮ್ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂತ ನಿಮ್ಗೆ ಅರ್ಥ ಆಗ್ಬೇಕಲ್ವಾ? ನಚಿಕೇತ್ ಅವರ ಆಫರ್ನ ಅಕ್ಸೆಪ್ಟ್ ಮಾಡಿಕೊಂಡೆ. ಆ ಆಫರ್ನ ಅಕ್ಸೆಪ್ಟ್ ಮಾಡೋಕ್ಕೂ ನಾನು ನಿಮ್ಮ ಪರ್ಮಿಷನ್ ತಗೋಬೇಕಾಗಿತ್ತ? ನನ್ನ ನಿಮ್ಮ ಡಿವೋರ್ಸ್ ಇಷ್ಟರಲ್ಲೇ ಆಗೋಗುತ್ತೆ ಅನ್ನೋದನ್ನ ನೀವು ಮನಸ್ಸಿಗೆ ತಗೊಂಡ್ರೆ ವಾಸಿ. ಹಲೋ ಹಲೋ, ನಮಸ್ಕಾರ ಸರ್. ನಾನು ಆಡಿಟರ್ ಶ್ರೀವಾಸ್ತವ್ ಮಾತಾಡೋದು. ಹೇಳಿ ಶ್ರೀವಾಸ್ತವ್. ಸರ್, ತಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ಇಷ್ಟೊತ್ತಲ್ಲಿ ತಮಗೆ ಫೋನ್ ಮಾಡಿದ್ದು ತಮಗೆ ಡಿಸ್ಟರ್ಬ್ ಆಗಲಿಲ್ಲ ತಾನೆ? ನಾಟ್ ಅಟ್ ಆಲ್, ಪರವಾಗಿಲ್ಲ, ಹೇಳಿ. ಏನಿಲ್ಲ ಸರ್, ಶರಾವತಿ ಮೇಡಮ್ ಅವ್ರು ನನಗೊಂದು ಕೆಲಸ ಒಪ್ಪಿಸಿದ್ರು. ಅವ್ರಿಗೆ ಈಗ ತಾನೇ ಫೋನ್ ಮಾಡಿದ್ದೆ, ಅವ್ರ ಫೋನ್ ನಾಟ್ ರೀಚಬಲ್ ಬಂತು, ಅದಕ್ಕೆ ತಮಗೆ ಫೋನ್ ಮಾಡಿದೆ. ಡಿಸ್ಟರ್ಬೆನ್ಸ್ ಇಲ್ಲ ತಾನೆ? ಏನು ವಿಷಯ ಅಂತ ನನ್ನ ಹತ್ರನೇ ಹೇಳಿ, ನಾನು ಅವ್ರಿಗೆ ತಿಳಿಸ್ತೀನಿ. ಸರ್, ತಮ್ಮ ವೈಫು ನಿವೇದಿತಾ ಮೇಡಮ್ ಅವರು ಮತ್ತು ನಚಿಕೇತ್ ಪುರೋಹಿತ್ ಅವರು ಸ್ಪ್ರಿಂಗ್ ಮೀಡಿಯಾ ಹೌಸ್ ಕಂಪನಿನ ಶುರು ಮಾಡಿಕೊಂಡಿದ್ದಾರೆ. ಸರ್, ಅವ್ರ ಕಂಪನಿ ಅಕೌಂಟ್ಗೆ ಶರಾವತಿ ಮೇಡಮ್ ಅಕೌಂಟಿಂದ 36 ಕೋಟಿ ರೂಪಾಯಿ ಟ್ರಾನ್ಸ್ಫರ್ ಮಾಡೋದಕ್ಕೆ ಹೇಳಿದರು ಸರ್. ಅದ್ರ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆಗಿದೆ, ಅದನ್ನು ಅವ್ರಿಗೆ ತಿಳಿಸ್ಬೇಕಿತ್ತು ಸರ್. ವಾಟ್? ನಿವೇದಿತ ಅಕೌಂಟ್ಗೆ ಅಮ್ಮನ ಅಕೌಂಟಿಂದ 36 ಕೋಟಿ ಟ್ರಾನ್ಸ್ಫರ್ ಮಾಡಕ್ಕೆ ಹೇಳಿದಾರಾ? ಹೌದು ಸರ್, ತಮಗೆ ಈ ವಿಷಯ ಗೊತ್ತಿರ್ಬೋದು ಅಂದ್ಕೊಂಡಿದ್ದೆ. ಸಾರಿ ಸರ್. ಯಾವಾಗ ಹೇಳಿದ್ರು ಅಮ್ಮ ಹಣನ ಟ್ರಾನ್ಸ್ಫರ್ ಮಾಡೋಕ್ಕೆ? ಒಂದು ವಾರ ಆಯಿತು ಸರ್, ಹೋದ ಮಂಗಳವಾರ ಹೇಳಿದ್ರು. ಶ್ರೀವಾಸ್ತವ್, ಅಷ್ಟೊಂದು ದೊಡ್ಡ ಅಮೌಂಟ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ಅಮ್ಮ ಯಾಕೆ ಹೇಳಿದ್ರು ಅಂತ ನಿಮಗೆ ಗೊತ್ತಿದೆಯಾ? ಹ್ಞೂ, ಹೇಳಿದ್ರು ಸರ್. ನಿವೇದಿತಾ ಮೇಡಮ್ ಅವರು ಮತ್ತು ನಚಿಕೇತ್ ಪುರೋಹಿತ್ ಅವರು ಹೊಸ ಕಂಪನಿ ಶುರು ಮಾಡ್ತಿದ್ದೀರಲ್ಲ, ಅದ್ರ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ಗೆ ಅಂತ ಹೇಳಿದ್ರು ಸರ್. ನಿವೇದಿತಾ ಮೇಡಮ್ ಅವರು ಹೊಸ ಕಂಪನಿಗೆ ಪಾರ್ಟ್ನರ್ ಆಗೂ ಇರ್ತಾರೆ ಅಂತ ಹೇಳಿದ್ರು ಸರ್, ಶರಾವತಿ ಮೇಡಮ್ ಅವರು. ಸರ್, ಶರಾವತಿ ಅವರ ಅಕೌಂಟಿಂದ ನಿವೇದಿತಾ ಮತ್ತು ನಚಿಕೇತ್ ಅವರು ಶುರು ಮಾಡಿರೋ ಹೊಸ ಕಂಪನಿ ಸ್ಪ್ರಿಂಗ್ ಮೀಡಿಯಾ ಹೌಸ್ ಕಂಪನಿಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡೋದಕ್ಕೆ ಸೆಂಟ್ರಲ್ ಗೌರ್ಮೆಂಟಿಂದ ಕೆಲವು ಫಾರ್ಮಾಲಿಟೀಸ್ ಇತ್ತು, ಅಲ್ಲಿಂದ ಪರ್ಮಿಷನ್ ಸಿಕ್ತು. ಅದಾದಮೇಲೆ ಎಲ್ಲ ಪ್ರೊಸೆಸ್ಸನ್ನು ಕಂಪ್ಲೀಟ್ ಆಗಿದೆ ಸರ್. ಓ ಸರ್, ಸರಿ, ಈ ವಿಚಾರನ ಅಮ್ಮನಿಗೆ ತಿಳಿಸ್ತೀನಿ. ಹಲೋ ಮೇಡಮ್. ಯಾರು ಮಾತಾಡ್ತಾ ಇರೋದು? ಮೃಣಾಲಿ ಮೇಡಮ್ ಅವರಾ? ಹೌದು, ನೀವು? ಹಾಂ ಮೇಡಮ್, ನಾನು ಸುಭಾಷ್ ಅಂತ. ಹಾಂ ಹೇಳಿ ಮೇಡಮ್. ನನ್ನ ಮಗ ಹರ್ಬಲ್ ಪ್ರಾಡಕ್ಟ್ಸ್ ಹೋಲ್ಸೇಲ್ ಬಿಸ್ನೆಸ್ ಮಾಡ್ತಿದ್ದಾನೆ. ಅವನದು ಹೊಸ ಕಂಪನಿ ಮೇಡಮ್, ಅವನು ಈಗ ತಾನೇ ಬಿಸ್ನೆಸ್ ಕಾಲಿಟ್ಟಿದ್ದಾನೆ. ಅದಕ್ಕೆ ನನ್ನ ಮಗನ ಬಿಸ್ನೆಸ್ ಚೆನ್ನಾಗಾಗಬೇಕಾದ್ರೆ ನೀವು ಸಹಾಯ ಮಾಡಲೇಬೇಕು ಮೇಡಮ್. ನಿಮ್ಮ ಮಗನ ಬಿಸ್ನೆಸ್ ಚೆನ್ನಾಗಾಗಬೇಕು ಅಂದರೆ ನಾನೇನು ಮಾಡಬೇಕು ಮೇಡಮ್? ನೀವೇ ಅಲ್ವಾ ಸಸ್ಯ ಸಂಜೀವಿನಿ ಕಂಡುಹಿಡಿದದ್ದು? ಹೌದು, ನಿಮಗೆ ಗೊತ್ತಾಯ್ತು ಅದ್ರ ಬಗ್ಗೆ ಮೇಡಮ್? ಎಷ್ಟೋ ಜನ ರೈತರು ಇತ್ತೀಚೆಗೆ ನಿಮ್ಮ ಸಸ್ಯ ಸಂಜೀವಿನಿ ಬಗ್ಗೆನೇ ಮಾತಾಡ್ತಾ ಇದ್ದಾರೆ.
ಆರು ತಿಂಗಳ ಹಿಂದೆ ಪಾರ್ವತಿಪುರದಲ್ಲಿರೋ ಒಬ್ಬರು ರೈತರು ರುದ್ರಪ್ಪ ಅನ್ನೋರಿಗೆ ಸಸ್ಯ ಸಂಜೀವಿನಿ ಡ್ರಾಪ್ಸ್ ಕೊಟ್ಟಿದ್ರಲ್ಲ, ಅದೇ ಎಕ್ಸ್ಪೆರಿಮೆಂಟಿಗೆ ಅಂತ. ಹೌದು. ಆ ಮೇಡಮ್, ಆ ರೈತ ರುದ್ರಪ್ಪ ನನ್ನ ಸ್ನೇಹಿತ. ನೀವು ಕೊಟ್ಟಂಥ ಸಸ್ಯ ಸಂಜೀವಿನಿ ಡ್ರಾಪ್ಸ್ ಅವರ ಜಮೀನಿನಲ್ಲಿ ಉಪಯೋಗಿಸಿದ ಮೇಲೆ ಫಸಲು ಮೂರು ಪಟ್ಟು ಹೆಚ್ಚಾಯ್ತಂತೆ. ಅದನ್ನು ಕೇಳಿ ನನಗೆ ತುಂಬಾ ಆಶ್ಚರ್ಯ ಆಯಿತು. ಆ ರುದ್ರಪ್ಪನೇ ನಿಮ್ಮ ನಂಬರ್ ಕೊಟ್ಟದ್ದು. ಸರಿ, ಈಗ ನನ್ನಿಂದ ಏನಾಗಬೇಕು ಅದನ್ನು ಹೇಳಿ. ಹಾಂ ಮೇಡಮ್, ನೀವು ಸಸ್ಯ ಸಂಜೀವಿನಿ ಡ್ರಾಪ್ಸ್ ಕಂಪನಿ ಶುರು ಮಾಡ್ತಿದ್ದೀರಂತೆ? ಹೌದು ಮೇಡಮ್. ಈ ಸಸ್ಯ ಸಂಜೀವಿನಿ ಪ್ರಾಡಕ್ಟ್ಸ್ನ ಹೋಲ್ಸೇಲ್ ಬಿಸ್ನೆಸ್ಸು ನಮ್ಮ ಮಗನ ಕೊಡಬೇಕು ಮೇಡಮ್. ಮೇಡಮ್, ಇನ್ನೂ ಪ್ರಾಡಕ್ಟ್ ಮಾರ್ಕೆಟ್ಗೆ ಬಂದಿಲ್ಲ, ಆಗಲೇ ಎಷ್ಟೊಂದು ಫೇಮಸ್ಸು. ಈ ಹೋಲ್ಸೇಲ್ ಬಿಸ್ನೆಸ್ಸು ನನ್ನ ಮಗನ ಕಂಪ್ನಿಗೆ ಕೊಡಿ ಮೇಡಮ್, ಪ್ಲೀಸ್. ಇದೊಂದು ಉಪಕಾರ ಮಾಡಿ ಮೇಡಮ್. ನೋಡಿ ಸುಭಾಷ್ ಅವರೇ, ನಾವಿನ್ನೂ ಕಂಪ್ನಿ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಷ್ಟೇ. ಅಷ್ಟೆಲ್ಲ ನೀವು ಸಸ್ಯ ಸಂಜೀವಿನಿ ಹೋಲ್ಸೇಲ್ ಏಜೆನ್ಸಿ ಕೇಳ್ತಾ ಇದ್ದೀರ, ನಾನು ಹೇಗೆ ಕೊಡಲಿ? ಇನ್ನೊಂದು ಎರಡು ತಿಂಗಳು ಬಿಟ್ಟು ಫೋನ್ ಮಾಡಿ, ಆಗ ನೋಡೋಣ. ಆಯಿತು ಮೇಡಮ್, ಥ್ಯಾಂಕ್ ಯು ಮೇಡಮ್. ಈ ನಂಬರ್ನ ದಯವಿಟ್ಟು ಸೇವ್ ಮಾಡ್ಕೊಳ್ಳಿ ಮೇಡಮ್. ಆಯ್ತು. ಹಾಯ್ ಮೃಣಾಲಿ. ಹಾಯ್. ಯಾರ್ದು ಫೋನು? ಯಾರು? ಸುಭಾಷ್ ಅಂತೆ. ನೀವು ಸಸ್ಯ ಸಂಜೀವಿನಿ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀರಲ್ಲ, ಅದ್ರ ಹೋಲ್ಸೇಲ್ ಏಜೆನ್ಸಿ ಕೊಡಿ ಅಂತ ಫೋನ್ ಮಾಡಿದ್ರು. ಅದಕ್ಕೆ ನಾನು ಹೇಳಿದೆ, ನಾವಿನ್ನು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿಲ್ಲ, ಇನ್ನೊಂದು ಎರಡು ತಿಂಗಳು ಬಿಟ್ಟು ಫೋನ್ ಮಾಡಿ, ಆಮೇಲೆ ನೋಡೋಣ ಅಂತ. ಏನು ಮೇಡಮ್, ನಿಮ್ಮ ಸಸ್ಯ ಸಂಜೀವಿನಿ ಇಷ್ಟೊಂದು ಫೇಮಸ್ ಆಗಿಬಿಟ್ಟಿದೆ? ಸ್ವಲ್ಪ ದಿನದ ಹಿಂದೆ ಆ ಬಿಸ್ನೆಸ್ ಮ್ಯಾನ್ ರಾಜೇಶ್ ವಿದ್ಯಾಧರ್ ಅನ್ನೋರು ಫೋನ್ ಮಾಡಿ ನಮಗೆ ಏಜೆನ್ಸಿ ಕೊಡಿ ಅಂತ ಹೇಳಿದ್ರು. ಇವತ್ತು ನೋಡಿದ್ರೆ ಸುಭಾಷ್ ಅನ್ನೋರು ಫೋನ್ ಮಾಡಿದ್ದಾರೆ. ನಿಮ್ಮ ಸಸ್ಯ ಸಂಜೀವಿನಿ ಫೇಮಸ್ ಆಗ್ತಾ ಇರೋದು ನೋಡ್ತಾ ಇದ್ರೆ ಒಂದು ದಿನ ನೀವು ಬಿಸ್ನೆಸ್ ಟೈಕೂನ್ ಆಗೋದ್ರಲ್ಲಿ ಅನುಮಾನವೇ ಇಲ್ಲ ಅನ್ಸತ್ತೆ. ಪ್ಲೀಸ್, ಆವಾಗ ಮಾತ್ರ ನಮ್ಮಂಥವ್ರನ್ನ ಮರಿಬೇಡಿ. ಸಿದ್ಧಾಂತ್, ಸೀರಿಯಸ್ಲಿ, ನೀವು ಕಂಡಿಡಿದಿರೋ ಸಸ್ಯ ಸಂಜೀವಿನಿ ನಿಜವಾಗ್ಲೂ ಅದ್ಭುತ. ಇವಾಗ ಕಂಪನಿ ಬೇರೆ ಶುರು ಮಾಡ್ತಾ ಇದೀವಿ, ಇದರಿಂದ ಖಂಡಿತವಾಗ್ಲೂ ನಿಮ್ಗೆ ಒಳ್ಳೇದಾಗತ್ತೆ, ನೋಡ್ತಾ ಇರಿ. ಥ್ಯಾಂಕ್ ಯು ಸಿದ್ಧಾಂತ್. ಆದರೆ ಅಷ್ಟೇ ಭಯನೂ ಆಗ್ತಾ ಇದೆ. ಭಯನ? ಯಾಕೆ? ನಾವು ಅಂದ್ಕೊಂಡ ಹಾಗೆ ಕಂಪ್ನಿ ಶುರು ಮಾಡ್ತೀವೋ ಇಲ್ವೋ ಅನ್ನೋ ಭಯ, ನಾವು ಅಂದ್ಕೊಂಡ ಹಾಗೆ ಸಾಧಿಸ್ತೀವೋ ಇಲ್ವೋ ಅನ್ನೋ ಭಯ. ಕೈಯಲ್ಲಿ ದುಡ್ಡಿಲ್ಲದೆ 3 ಕೋಟಿ ಪ್ರಾಜೆಕ್ಟ್ಗೆ ಕೈ ಹಾಕಿದ್ದೀವಿ. ನಮಸ್ಕಾರ ಅಮ್ಮ. ನಮಸ್ಕಾರ ದೇವಾನಂದ್ ಅವ್ರು. ಬನ್ನಿ ಬನ್ನಿ, ಒಳಗೆ ಬನ್ನಿ, ಕೂತ್ಕೊಳ್ಳಿ. ಅದು ನಾನು ಅಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಓಹ್, ರೂಮಲ್ಲೇ ಇದ್ದಾರೆ, ನಾನು ಕರಿತೀನಿ, ಕೂತ್ಕೊಳ್ಳಿ. ಪರವಾಗಿಲ್ಲಮ್ಮ, ನಾನು ಅಲ್ಲೇ ಹೋಗಿ ಮಾತಾಡಿಸ್ತೀನಿ. ಹೌದಾ, ಸರಿ, ನೀವು ಮಾತಾಡ್ತೀರಿ, ನಾನು ಕಾಫಿ ತಂದುಬಿಡ್ತೀನಿ. ಸರಿ ಮಾ. ಅಮ್ಮ. ಎಷ್ಟು ದಿವಸ ಆಗಿತ್ತು ನೀನು ನೋಡಿ, ಅಮ್ಮನ ಮರ್ತೆ ಬಿಟ್ಟಿದ್ಯಲ್ಲ. ಹಾಗೇನೂ ಇಲ್ಲಮ್ಮ, ಹೇಗಿದ್ದೀರಮ್ಮ? ಚೆನ್ನಾಗಿದ್ದೀನಿ, ಕೂತ್ಕೋ. ಹೇಗಿದೆಯಾ ದೇವು? ನೀವಿಲ್ದಿರೋ ಮನೆಯಲ್ಲಿ ನಾನು ಇನ್ನು ಹೇಗಿರೋಕ್ಕೆ ಸಾಧ್ಯನಮ್ಮ? ನಿಮ್ಮ ಸಮಾಧಾನಕ್ಕೆ ಚೆನ್ನಾಗಿದ್ದೀನಿ ಅಂತ ಹೇಳಬೇಕಷ್ಟೆ. ನನ್ನ ವಿಷಯ ಬಿಡಿಮ್ಮ, ನೀವು ಹೇಗಿದ್ದೀರಾ? ನಿಮ್ಮ ಮಂಡಿ ನೋವು ಹೇಗಿದೆ? ಈಗೆಷ್ಟೋ ವಾಸಿ ಕಣೋ, ನಿವೇದಿತ ವಿಶ್ವನಾಥ್ ಅನ್ನೋ ಡಾಕ್ಟರ್ ಹತ್ರ ತೋರಿಸ್ತಾ ಇದ್ದಾಳೆ, ನೋವು ತುಂಬ ಕಮ್ಮಿ ಆಗಿದೆ. ಕಾಫಿ ತಗೊಳ್ಳಿ. ಎಲ್ಲಮ್ಮ, ನಿವೇದಿತ ಕಾಣಿಸ್ತಾ ಇಲ್ಲ. ಓಹೋ, ಅವಳು ನಚಿಕೇತ್ ಪುರೋಹಿತ್ ಅವರನ್ನ ಮೀಟ್ ಮಾಡಕ್ ಹೋಗಿದ್ದಾಳೆ. ಇತ್ತೀಚೆಗೆ ನಿವೇದಿತ ಮತ್ತೆ ನಚಿಕೇತ್ ಪುರೋಹಿತ್ ಒಟ್ಟೊಟ್ಟಿಗೆ ಓಡಾಡೋದು ಸ್ವಲ್ಪ ಜಾಸ್ತಿನೇ ಆಗಿದೆ ಅನ್ಸುತ್ತೆ. ಮೊನ್ನೆ ದಿವಸ ನನಗೆ ಸಿಕ್ಕಿದ್ರು, ಕಾರ್ನಲ್ಲಿಬ್ರು ಒಟ್ಟಿಗೆ ಹೋಗ್ತಾ ಇದ್ರು. ನಿನ್ನೆ ಕೂಡ ನನ್ನ ಫ್ರೆಂಡ್ ನೋಡಿದ್ನಂತೆ,
ಯಾವುದೋ ಕಾಫಿ ಶಾಪಲ್ಲಿ ಕೂತಿದ್ರು. ಬೈ ದ ವೇ, ನಚಿಕೇತ್ ಅವರು ಒಂದು ಹೊಸ ಚಾನೆಲ್ ಶುರು ಮಾಡ್ತಿದ್ದಾರಂತೆ, ಅದಕ್ಕೆ ನಿವೇದಿತ ಅವರು ಜಾಯ್ನ್ ಆಗ್ತಿದ್ದಾರೆ ಅಂತ ಕೇಳಿದೆ. ಹಾ ಹೌದು, ಆದರೆ ಮಾಮೂಲಿ ಎಂಪ್ಲಾಯ್ ಆಗಲ್ಲ, ನಚಿಕೇತ್ ಪುರೋಹಿತ್ ಅವ್ರ ಬಿಸ್ನೆಸ್ ಪಾರ್ಟ್ನರ್ ಆಗಿ. ಓ, ಬಿಸ್ನೆಸ್ ಪಾರ್ಟ್ನರಾ? ಒಂದು ಚಾನೆಲ್ ಶುರು ಮಾಡಬೇಕು ಅಂತಂದರೆ ಕೋಟ್ಯಾಂತರ ರೂಪಾಯಿ ದುಡ್ಡು ಇನ್ವೆಸ್ಟ್ ಮಾಡಬೇಕಾಗತ್ತೆ. ಅಷ್ಟೊಂದು ದುಡ್ಡು ನಿವೇದಿತ ಅವ್ರ ಹತ್ರ ಇತ್ತಮ್ಮ? ಅಯ್ಯೋ, ಅವಳ ಹತ್ರ ಎಲ್ಲಿಂದ ಬರ್ಬೇಕು ಅಷ್ಟೊಂದು ದುಡ್ಡು? ಮತ್ತೆ ಅಷ್ಟೊಂದು ದುಡ್ಡನ್ನ ಯಾರು ಕೊಟ್ರು? ಓ, ಚಾನೆಲ್ಗೆ ಬೇಕಾಗಿರೋ ಇನ್ವೆಸ್ಟ್ಮೆಂಟ್ ಎಲ್ಲ ನಚಿಕೇತವರೇ ಮಾಡ್ತಿದ್ದಾರಾ? ಇಲ್ಲ. ಮತ್ತೆ ನಿವೇದಿತ ಇನ್ವೆಸ್ಟ್ ಮಾಡಿರೋ ದುಡ್ಡು ನಾನು ಕೊಟ್ಟಿದ್ದೀನಿ. ನೀವುಗಳು ಮಾತಾಡ್ತೀರಿ, ನಂಗೊಂದು ಸ್ವಲ್ಪ ಒಳಗಡೆ ಕೆಲಸ ಇದೆ, ಮುಗಿಸ್ಬಿಡ್ತೀನಿ. ನೀವು ನಿವೇದಿತಾಗೆ ದುಡ್ಡು ಕೊಟ್ಟಿರೋ ವಿಚಾರ ನನಗೆ ಗೊತ್ತು. ಯಾರು ಹೇಳಿದ್ದು? ದೇವಿಯ ನೀನ? ಅಲ್ಲ, ನಮ್ಮ ಚಾನೆಲ್ ಆಡಿಟರ್ ಶ್ರೀವಾಸ್ತವ್ ಅವರು. ಶ್ರೀವಾಸ್ತವ್ನ? ನೀವು ಅವ್ರ ಮೇಲೆ ಕೋಪ ಮಾಡ್ಕೋಬೇಡಿ, ಅವರು ಬೇಕು ಅಂತ ನನಗೇನು ಈ ವಿಚಾರ ಹೇಳಲಿಲ್ಲ. ಹೀಗೆ ಯಾವುದೋ ಅಕೌಂಟ್ಸ್ ವಿಚಾರ ಮಾತಾಡಬೇಕಾದ್ರೆ ಅವರು ನನಗೆ ವಿಷಯ ಹೇಳಿದ್ರು. ಸಾರಿ ದೇವು, ನಿನ್ನ ಹತ್ರ ಈ ವಿಷಯ ಮುಚ್ಚಿಟ್ಟಿದ್ದಕ್ಕೆ. ಆದರೆ ಉದ್ದೇಶಪೂರ್ವಕವಾಗಿ ನಾನು ಈ ವಿಷಯ ಮುಚ್ಚಿಡಲಿಲ್ಲ. ಪ್ಲೀಸ್ ಅರ್ಥ ಮಾಡ್ಕೊ. ಯಾಕೆ ನಾನು ನಿವೇದಿತನಿಗೆ ಆ ಹಣ ಕೊಡಬಾರ್ದಿತ್ತ? ನಿವೇದಿತಾಗೆ ದುಡ್ಡು ಕೊಡಬಾರ್ದಿತ್ತು ಅಂತ ಹೇಳ್ತಿಲ್ಲಮ್ಮ, ಆದರೆ ಕೊಟ್ಟಿರೋ ಉದ್ದೇಶ ತಪ್ಪು ಅಂತಿದ್ದೀನಿ. ಅಂದರೆ? ನಾನು ಈಗ ಹೇಳ್ತಿದ್ದೀನಿ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಾನು ನಿಷ್ಠುರವಾಗಿ ಮಾತಾಡ್ತಿದ್ದೀನಿ ಅಂತಲೂ ಅನ್ಕೋಬೇಡಿ. ನನಗನ್ಸಿದ ಸತ್ಯನ ಹೇಳ್ತಾ ಇದ್ದೀನಿ. ನಾನು ನಿವೇದಿತ ಡೈವರ್ಸ್ ತಗೋತಾ ಇರ್ಬೋದು, ಆದರೆ ಅವರು ನಿಮ್ಮನ್ನು ಇಷ್ಟು ಚೆನ್ನಾಗಿ ನೋಡ್ಕೊಳ್ಳೋದ್ರ ಬಗ್ಗೆ ನನಗೆ ತುಂಬ ಗೌರವ ಇದೆ. ಆದರೆ ಆ ನಚಿಕೇತ್ ಅವರು ಇಷ್ಟು ವರ್ಷ ವಿದೇಶದಲ್ಲಿದ್ದು ಬಂದವರು, ಅವ್ರ ಸ್ವಭಾವ ಏನು ಅಂತ ಯಾರಿಗೂ ಗೊತ್ತಿಲ್ಲ, ಬಹುಶಃ ನಿವೇದಿತ ಅವ್ರಿಗೂ ಗೊತ್ತಿರಲಿಕ್ಕಿಲ್ಲ. ಅಂಥ ವ್ಯಕ್ತಿ ಜೊತೆ ಪಾರ್ಟ್ನರ್ ಆಗಿ ಚಾನೆಲ್ ಶುರು ಮಾಡೋದು, ಅವ್ರ ಜೊತೆ ಕಂಡು ಕಂಡಲ್ಲಿ ಸುತ್ತಾಡೋದು, ಇವೆಲ್ಲ ಯಾಕೋ ಸರಿಯಲ್ಲ ಅನ್ನಿಸ್ತಾ ಇದೆ. ಇವಾಗಲೇ ಊರು ತುಂಬ ನೂರಾರು ಜನ ಸಾವಿರಾರು ಮಾತು ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ದಾರೆ. ಅದಕ್ಕೆ ನಚಿಕೇತ್ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ ಅಂತ ನಿವೇದಿತ ಅವ್ರಿಗೆ ಸ್ವಲ್ಪ ಬುದ್ಧಿ ಹೇಳಿಮ್ಮ. ನಾನು ನಿವೇದಿತ ಡೈವರ್ಸ್ ತಗೋತಾ ಇರ್ಬೋದು, ಆದರೆ ಅವ್ರ ಬಗ್ಗೆ ನನಗಿನ್ನೂ ಕನ್ಸರ್ನ್ ಇದೆ. ಅದಕ್ಕೆ ಈ ವಿಚಾರ ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದೆ. ಹೆಸರು ದೇವಾನಂದ್. ನಿಮ್ಮ ಮಾತನ್ನು ಕೇಳಿಸ್ಕೊಂಡೆ. ನಚಿಕೇತ್ ಅವ್ರು ಏನು, ಅವ್ರ ವ್ಯಕ್ತಿತ್ವ ಏನು ನನಗೆ ಚೆನ್ನಾಗಿ ಗೊತ್ತಿದೆ. ಅವ್ರ ಬಗ್ಗೆ ಮೂರನೇ ಅವ್ರ ಸರ್ಟಿಫಿಕೇಟ್ ಕೊಡೋದೇನು ಬೇಡ ಅನಿಸುತ್ತೆ. ಅಂದರೆ ನಿಮ್ಮ ಮತ್ತೆ ನಚಿಕೇತ್ ಮತ್ತೆ ನಾನು ಮೂರನೇ ಅವನ? ಸಾರಿ, ತಪ್ಪು ಪದ ಬಳಸ್ಬಿಟ್ಟೆ. ನೀವು ನನಗೆ ಮೂರನೇ ಅವರಲ್ಲ.
ನೀವು ನನಗೆ ಯಾರು ಅಲ್ಲ. ನಿಮ್ಮ ಈ ಅಹಂಕಾರಕ್ಕೇನು ಕಡಿಮೆ ಇಲ್ಲ. ಕನ್ಸನ್ನಿಂದ ಮಾತಾಡಿದ್ರೆ ದುರಹಂಕಾರದಿಂದ ಮಾತಾಡ್ತೀರಾ? ನಿಮ್ಮ ಕನ್ಸನ್ ನನಗೆ ಬೇಕಾಗಿಲ್ಲ ಮಿಸ್ಟರ್ ದೇವಾನಂದ್. ಇದು ದುರಹಂಕಾರದಿಂದ ಮಾತಾಡ್ತಿರೋದಲ್ಲ. ಸಾರಿ ಸಾರಿ, ಕೂಗಾಡ್ದೆ. ನಾ ಹಾಗೆ ಮಾತಾಡಿದ್ದು ನನಗೆ ಆತ್ಮಾಭಿಮಾನ ಇದೆ ಅಂತ, ನನ್ನ ಆತ್ಮಗೌರವಕ್ಕೆ ಧಕ್ಕೆ ಬರಬಾರದು ಅಂತ. ನಿಮ್ಮ ಮಾತು ಕೇಳಿದ್ರೆ ನನಗೆ ನಗು ಬರ್ತಾ ಇದೆ. ರಾಜಕೀಯಕ್ಕೆ ಸೇರಿ ನಾನು ಸ್ವಲ್ಪ ಬದಲಾದೆ ಅಂತ ನನಗೆ ಎಷ್ಟೋ ಸಾರಿ ಅನಿಸಿದೆ. ಆದರೆ ಇವತ್ತೇನಿಸ್ತಿದೆ ಗೊತ್ತಾ? ರಾಜಕೀಯಕ್ಕೆ ಸೇರಿದೇನೆ ನೀವು ಪೂರ್ತಿ ಬದಲಾಗಿದ್ದೀರಾ ಅಂತ. ನಿಮ್ಮ ವ್ಯಕ್ತಿತ್ವ ಮೊದಲಿನ ಥರ ಇಲ್ಲವೇ ಇಲ್ಲ. ಮುಂಚೆ ನೀವು ನನಗೆ ಆತ್ಮಾಭಿಮಾನ ಇದೆ, ಆದರ್ಶಗಳಿದೆ ಅಂದಾಗ ಆ ಮಾತಿನಲ್ಲಿ ಒಂದು ಅರ್ಥ ಇರ್ತಿತ್ತು. ನಿಮ್ಮ ಮಾತಿನಲ್ಲಿ ಧ್ವನಿನಲ್ಲಿ ಸತ್ಯ ಕಾಣಿಸ್ತಿತ್ತು. ನನಗೂ ಅಷ್ಟೇ, ನಿಮ್ಮನ್ನು ಗೌರವಿಸಬೇಕು ಅನ್ನಿಸ್ತಾ ಇತ್ತು. ಆದರೆ ನೀವು ಇತ್ತೀಚೆಗೆ ಆತ್ಮಾಭಿಮಾನ ಆದರ್ಶಗಳು ಅಂತ ಹೇಳೋದೆಲ್ಲ ಕೇವಲ ನಿಮ್ಮ ಮಾತಿನ ಅನುಕೂಲಕ್ಕೆ ಬಳಸ್ಕೊಳ್ಳೋ ಶಬ್ದಗಳು ಅನ್ನಿಸ್ತಾ ಇದೆ. ಏನು ದೇವಾನಂದ್ ಅವರೇ, ವ್ಯಂಗ್ಯ ಮಾಡ್ತಿದ್ದೀರಾ? ವ್ಯಂಗ್ಯ ಅಲ್ಲ, ಸತ್ಯನೇ ಹೇಳ್ತಾ ಇದ್ದೀನಿ. ನಾವಿಬ್ರು ಡೈವರ್ಸ್ ಆಗ್ತಿರೋದಕ್ಕೆ ನಾನು 5 ಕೋಟಿ ಕಾಂಪನ್ಸೇಷನ್ ಕೊಡ್ತೀನಿ ಅಂತ ಹೇಳಿದೆ. ಅದಕ್ಕೆ ನೀವೇನು ಹೇಳಿದ್ರಿ? ನಿಮ್ಮ ದುಡ್ಡು ನನಗೆ ಬೇಡ, ಅದು ನನಗೆ ಭಿಕ್ಷೆ ಸಮಾನ ಅಂತ ಹೇಳಿದ್ರಿ. ಆದರೆ ಈಗ ನಚಿಕೇತ್ ಅವ್ರ ಜೊತೆ ಚಾನೆಲ್ ಶುರು ಮಾಡೋದಕ್ಕೆ ನಮ್ಮ ಅಮ್ಮನ ಹತ್ರ 1 ಕೋಟಿಗಟ್ಟಲೆ ದುಡ್ಡು ಸಹಾಯ ತಗೊಂಡಿದ್ದೀರಾ. ನಮ್ಮಮ್ಮನ ದುಡ್ಡು ಅಂದರೆ ಅದು ನಮ್ಮನೆ ದುಡ್ಡು. ನಮ್ಮನೆ ದುಡ್ಡನ್ನ ಬಳಸ್ಕೊತಿದ್ದೀರಲ್ಲ, ಅದು ನಿಮಗೆ ಭಿಕ್ಷೆ ಅನ್ನಿಸ್ಲಿಲ್ವಾ? ಅದರಿಂದ ನಿಮ್ಮ ಆತ್ಮಗೌರವಕ್ಕೆ ಧಕ್ಕೆ ಆಗಲಿಲ್ವಾ? ಆದರೆ ಈಗ ನೀವು ನಮ್ಮ ತಾಯಿ ದುಡ್ಡು ಅಂದರೆ ನಮ್ಮ ಮನೆ ದುಡ್ಡನ್ನು 400,000 ರೂಪಾಯಿ ಉಪಯೋಗಿಸ್ಕೋತಾ ಇದ್ದೀರಾ? ಆ ಹಕ್ಕಿಂತ ಕೇಳ್ತಾ ಇದ್ದೀನಿ. ಮೊನ್ನೆ ನೀವು ಸಿಕ್ಕಾಗ ಹೀಗೆ ನಾನು ನಚಿಕೇತ್ ಜೊತೆ ಚಾನಲ್ ಓಪನ್ ಮಾಡ್ತಾ ಇದ್ದೀನಿ, ಅದಕ್ಕೆ ನಿಮ್ಮ ತಾಯಿನೇ ದುಡ್ಡು ಕೊಟ್ಟಿದ್ದಾರೆ ಅಂತ ಒಂದು ಮಾತು ಹೇಳಲಿಲ್ಲ. ನೀವು ಯಾಕೆ ಮುಚ್ಚಿಟ್ರಿ ಅದನ್ನು? ಇದು ನಿಮ್ಮ ಆತ್ಮಗೌರವಕ್ಕೆ ಧಕ್ಕೆ ತರೋ ವಿಚಾರ ಅನ್ನಿಸ್ಲಿಲ್ವಾ ನಿವೇದಿತಾ ಅವರೇ? ಪ್ಲೀಸ್ ದೇವಾನಂದ್ ಅವರೇ, ಚುಚ್ಚು ಮಾತಾಡಬೇಡಿ. ನಾ ಚಾನೆಲ್ ಶುರು ಮಾಡೋದಕ್ಕೆ ನಿಮ್ಮ ತಾಯಿಯವರು ನನಗೆ ದುಡ್ಡು ಕೊಟ್ಟ ವಿಚಾರ ನಾ ಉದ್ದೇಶಪೂರ್ವಕವಾಗಿ ಮುಚ್ಚಿಡಲಿಲ್ಲ. ಅಮ್ಮನೇ ಹೇಳಿದ್ರು ಈ ವಿಚಾರನ ಯಾರಿಗೂ ಹೇಳಬೇಡ ಅಂತ. ಕೇಳಿ ಅಮ್ಮನೇ, ನೋಡಿದ್ರಮ್ಮ, ನೀವು ನನಗೆ ದುಡ್ಡು ಕೊಡೋಕೆ ಮುಂಚೆನೆ ನಾನು ನಿಮ್ಗೆ ಹೇಳಿದ್ದೆ ಇಂಥ ಸಂದರ್ಭ ಬರ್ಬೋದು ಅಂತ. ನೋಡಿ ಇವತ್ತು ಎಂತೆಂಥ ಮಾತುಗಳನ್ನ ಕೇಳಬೇಕಾಗಿ ಬಂತು. ಬೇಡಮ್ಮ, ನನಗೆ ಯಾವ ಚಾನೆಲ್ ಪಾರ್ಟ್ನರ್ಶಿಪ್ಪು ಬೇಡ, ನಿಮ್ಮ ದುಡ್ಡು ಬೇಡ. ನಾನು ಈಗಲೇ ಬ್ಯಾಂಕಿಗೆ ಹೋಗಿ ಆ ದುಡ್ಡನ್ನೆಲ್ಲ ಡ್ರಾ ಮಾಡ್ಕೊಂಬಂದು ನಿಮಗೆ ಕೊಟ್ಬಿಡ್ತೀನಿ. ನೀನು ಸ್ವಲ್ಪ ಸಮಾಧಾನ ಮಾಡ್ಕೊ. ನೋಡು ದೇವು, ನೀನು ನಿವೇದಿತಾಗ ಹರ್ಟ್ ಆಗೋ ರೀತಿ ಮಾತಾಡಬೇಡ. ನಾನೇ ಅವಳು ಎಷ್ಟು ಬೇಡ ಅಂತ ಅಂದ್ರು ಬಲವಂತ ಮಾಡಿ ಹಣ ಕೊಟ್ಟಿದ್ದು. ನೀವು ದುಡ್ಡು ಕೊಟ್ಟಿರ್ಬಹುದಮ್ಮ, ಆದರೆ ನಮ್ಮನೆ ದುಡ್ಡು 400,000 ರೂಪಾಯಿ ಬಳಸ್ಕೋತಾ ಇರೋದು ಇವರು. ಸ್ವಲ್ಪ ಸೌಜನ್ಯದಿಂದ ಮಾತಾಡಬೇಕು ತಾನೆ? ಎಷ್ಟು ದುರಹಂಕಾರದಿಂದ ಮಾತಾಡ್ತಿದ್ದಾರೆ ನೀವೇ ನೋಡಿ. ನಾನು ಅವಾಗ್ಲಿಂದ ನಿನ್ ಮಾತು ಕೇಳ್ತಾನೆ ಇದ್ದೀನಿ. ನಮ್ಮನೆ ದುಡ್ಡು ನಮ್ಮಮ್ಮನ ದುಡ್ಡು ಅಂತ ಹೇಳ್ತಾನೆ ಇದೆಯಾ? ನಿನ್ ಮಾತಿನಲ್ಲೂ ಅಷ್ಟೇ, ಬರೀ ಅಹಂಕಾರನೇ ತುಂಬಿದೆ. ಏನಮ್ಮ ನೀವು, ಅವ್ರ ಪರವಾಗಿ ನನ್ನನ್ನೇ ಒಂದ್ ಮಾತಾಡ್ಬೇಡ. ನೀನು ಅವಾಗ್ಲಿಂದ ಕೇಳ್ತಾ ಇದ್ದೀನಿ, ನಮ್ಮನೆ ದುಡ್ಡು ನಮ್ಮನೆ ದುಡ್ಡು ಅಂತ ಹೇಳ್ತಾ ಇದೆಯಲ್ಲ,
ಅಲ್ಲ, ಅದು ನನ್ನ ದುಡ್ಡು, ನನ್ನ ತವ್ರ ಮನೆಯಿಂದ ಬಂದ ದುಡ್ಡು. ನಾನು ಯಾರಿಗೆ ಬೇಕಾದರೂ ಆ ಹಣನ ಕೊಡ್ತೀನಿ. ಅದನ್ನ ಕೇಳೋ ಹಕ್ಕು ಯಾರಿಗೂ ಇಲ್ಲ, ನಿಮಗೂ ಸಹ. ಆಯ್ತು, ನಿಮಗೆ ಅವರೇ ಮುಖ್ಯ. ನಾನು ಏನು ಹೇಳಿದ್ರು ಅದನ್ನು ಕೇಳೋ ಪರಿಸ್ಥಿತಿನಲ್ಲಿ ನೀವಿಲ್ಲ. ಆಯ್ತು, ನಿಮ್ಮ ಇಷ್ಟದಂತೆ ಆಗಲಿ. ನಿಮಗೇನು ಮನಸ್ಸಿಗೆ ಸರಿ ಅನಿಸುತ್ತೋ ಅದನ್ನೇ ಮಾಡಿ.